ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿಯ ಆಟೋರಿನೋಲರಿಂಗಾಲಜಿ ವಿಭಾಗದ ವತಿಯಿಂದ ತೆರಳಕಟ್ಟೆ ಕ್ಷೇಮ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕ್ಷೇಮ ಇಎನ್ಟಿ ಆಸ್ಕಿ ವರ್ಕ್ ಶಾಪ್ 2020 ಆಟೋರಿನೋಲರಿಂಗಾಲಜಿ ತಲೆ ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸೆ ಕುರಿತು ವಿಚಾರ ಸಂಕಿರಣ ನಡೆಯಿತು। मैसूरिन जेएसएस वैद्यकीय कॉलेजु इएनटि विभाग डॉक्टर भारती एंबी अवरु दीप बेळगिसि कार्यक्रम उद्घाटिसिदरु। ಬಳಿಕ ಮಾತನಾಡಿದ ಅವರು ನಿಯಂತ್ರಣ ಹಾಗೂ ಸಂಶೋಧನೆ ಕುರಿತು ಹಿನ್ನಡೆ ಬಹಳಷ್ಟಿದೆ। ಯುವ ವೈದ್ಯರು ಮುನ್ನಡೆಸಬೇಕಿದೆ। ತಾಂತ್ರಿಕವಾಗಿ ಮುಂದಿದ್ದರೂ ತಕ್ಕ ಮಟ್ಟಿಗೆ ಸಾಧ್ಯವಾಗಿಲ್ಲ। ಸಂಶೋಧನೆಗೆ ಸೌಕರ್ಯಗಳ ಕೊರತೆ ಇದ್ದರೂ ಪ್ರಾಧ್ಯಾಪಕರ ಜೊತೆಗೆ ಚರ್ಚಿಸಿ ಇರುವ ವ್ಯವಸ್ಥೆಗಳಡಿ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡಿ ಎಂದು ಹೇಳಿದರು। But the prevention part we still lag behind, so that part in our first governing council meeting we had in Nagpur we were discussing, so we need that part our young friends to look into it, the prevention and the research. Okay, these are the two things. Yes, we have succeeded partly with the treatment part. The technology is there in India, we are well versed with the technology, the skill, the surgical skill as well as the technology skill, yes, we have done on par, I can tell, in the Western countries. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಿಟ್ಟೆ ಉಪಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾನಿಲಯ ಇಎನ್ಟಿ ವಿಭಾಗ ಕಳೆದ 15 ವರ್ಷಗಳಿಂದ ನಿರಂತರ ಕಾರ್ಯಾಗಾರ ನಡೆಸುತ್ತಾ ಬಂದಿದೆ। ಆಸ್ಪತ್ರೆಯಲ್ಲಿ ಮೊದಲ ಶಸ್ತ್ರಚಿಕಿತ್ಸೆಯು ಇಎನ್ಟಿ ವಿಭಾಗದಿಂದಲೇ ನಡೆದಿದೆ ಅನ್ನೋದು ಹೆಮ್ಮೆಯ ವಿಚಾರ। ಏಷ್ಯಾ ವ್ಯಾಪ್ತಿಯಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯಕ್ಕೆ 500ರ ಸ್ಥಾನಮಾನ ಗೌರವವಿದೆ। ಪ್ರಸ್ತುತ ಇವಾಲ್ಯೂಯೇಷನ್ ಸಮಯ ಪದ್ಧತಿ ವಿಫಲವಾಗಿದೆ। ಇವಾಲ್ಯೂಯೇಷನ್ ಪ್ರೋಸೆಸ್ ಬದಲಾವಣೆಯಾಗಬೇಕಿದೆ। ವರ್ಷವಿಡೀ ಹಲವು ಆರೋಗ್ಯ ಸಂಬಂಧಿ ಕೇಸುಗಳನ್ನು ನಿಭಾಯಿಸುವ ವೈದ್ಯ ವಿದ್ಯಾರ್ಥಿಗಳು ಕಡೆ 3 ಗಂಟೆ ಅವಧಿಯಲ್ಲಿ ನಿಭಾಯಿಸಲು ಅಸಾಧ್ಯವಾದರೆ ಭವಿಷ್ಯಕ್ಕೆ ತೊಂದರೆಯುಂಟು ಮಾಡುತ್ತಿವೆ। ಪರೀಕ್ಷಾ ಸಂದರ್ಭ ಶೌಚಾಲಯಕ್ಕೂ ಹೋಗಲು ಅಸಾಧ್ಯವಾದಂತಹ ಸ್ಥಿತಿ। ಈ ಕುರಿತ ನೀತಿಯ ಬದಲಾವಣೆ ಅಗತ್ಯ ಆಗಬೇಕು ಎಂದು ಹೇಳಿದರು। When I stand before you, my reflection of thought goes back to 99 when we started KSA Medical Academy, and I'm very happy to say that the first surgery in this hospital was done by ENT department. I mean, the first surgery was in 99 January 1st. That was the first day of the hospital. We wanted to do some surgery. That was some small case from ENT. We did it in the hospital. Probably that was very auspicious. I think. We have grown in the last 20 years, and 99 was the best year for the university. I think we are in the 70th rank NIRF and QS India I gauge. We are diamond rating, and QS Indian ranking we are in the 55 and 60 bracket. And this year we tried our Asian ranking, QS ranking. I am happy to tell you that we are within 500 universities in this Asia. ಇದೇ ಸಂದರ್ಭ ಮೈಸೂರಿನ ಜಿಎಸ್ಎಸ್ ವೈದ್ಯಕೀಯ ಕಾಲೇಜು ಇಎನ್ಟಿ ವಿಭಾಗದ ಡಾಕ್ಟರ್ ಭಾರತಿ ಎಂಬಿ ಅವರನ್ನು ಸನ್ಮಾನಿಸಲಾಯಿತು। ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್, ಡಾಕ್ಟರ್ ರಾಜೇಶ್ವರಿ, ಡಾಕ್ಟರ್ ಮರೀನಾ ಸಲ್ಟಾನಾ, ಡಾಕ್ಟರ್ ವಾದೇಶ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು। ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7 ದೇರಳಕಟ್ಟೆ।